ಕ್ರಮ ತಗೊಳ್ಳೋದಿಲ್ಲ. ಒಬ್ಬ ಯಕಚಿತ್ ಒಬ್ಬ ಹಿಂದೂ ಜಾಗರಣ ವೇದಿಕೆಯ ಒಬ್ಬ ಒಬ್ಬ ಹುಡುಗ ಒಬ್ಬ ಕೋಮುವಾದಿ ಆದರೆ ಎಲ್ಲರನ್ನೂ ಗೂಂಡ ಅಂತಲೇ ಕರಿಬೇಕು, ಅವರೆಲ್ಲ ಗೂಂಡಾಗಳೇ, ಕೋಮುವಾದಿ ಗೂಂಡ. ಸ್ವತಃ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಿಗೆ ಪ್ರಾಣ ವೇದಿಕೆ ಏನಾಗ್ತಾನೆ ಕರಾವಳಿ ಭಾಗದಲ್ಲಿ, ಅವ್ರ ಮೇಲೆ ಕ್ರಮ ತಗೊಳ್ಳೋದಿಲ್ಲ. ಆದರೆ ಆದಿವಾಸಿಗಳ ಪರವಾಗಿ, ಬುಡಕಟ್ಟವರ ಪರವಾಗಿ, ಅಸ್ಪೃಶ್ಯರ ಪರವಾಗಿ, ಸಂವಿಧಾನದತ್ತವಾದಂತಹ ಹಕ್ಕುಗಳಿಗಾಗಿ ಒಂದು ಧ್ವನಿಯನ್ನು ಎತ್ತುವಂತಹ ಒಬ್ಬ ಹೋರಾಟಗಾರ ಚೇತನ್ ಅವರನ್ನ ಕೇವಲ ಅವರ ಪೋಸ್ಟ್ಗಳನ್ನು ನೀವು ಫಾಲೋ ಮಾಡಿ ಅವ್ರನ್ನ ಅರೆಸ್ಟ್ ಮಾಡ್ತೀರಿ ಅಂದರೆ ಇದು ನಿಮ್ಮ ಧೈರ್ಯ ಅಲ್ಲ, ನಿಮ್ಗೆ ಎಷ್ಟು ಭಯ ಇರಬೇಕು ಅಂತ, ಎಷ್ಟು ಭಯ ಇರಬೇಕು ನಿಮಗೆ. ಒಬ್ಬ ಚೇತನ್ ಕಂಡ್ರೆ ಭಯ, ಒಬ್ಬ ಸ್ವಾಮೀಜಿ ಕಂಡ್ರೆ ಭಯ, ಒಬ್ಬ ವಿಕೋಪಾಸ್ ಅವ್ರು ಕಂಡ್ರೆ ಭಯ, ಯಾರು ಭಯ, ಎಷ್ಟು ಭಯ. ಒಬ್ಬೊಬ್ಬರನ್ನು ಕಂಡ್ರು ನೀವು ಇಡೀ ವ್ಯವಸ್ಥೆ ಭಯ ಬೀಳುತ್ತೆ ಅಂತಂದ್ರೆ, ಮತ್ತೆ ಆ ಭಯದ ರಿಸಲ್ಟ್ ನಮ್ಗೆ ಸಿಗ್ತಾ ಇದೆಯಲ್ಲ, ಇದು ಆತಂಕ ಮೂಡಿಸುವಂಥದ್ದು. ಯಾರನ್ನೂ ಬಿಡೋದಿಲ್ಲ, ಎಲ್ಲರೂ ತಗೊಂಡು ಜೈಲಿಗೆ ಇರ್ತಾರೆ. ಅದರಲ್ಲೂ ಕೂಡ ದೊಡ್ಡ ಉಗ್ರ ಭಯೋತ್ಪಾದಕ ಅನ್ನೋ ರೀತಿಯಲ್ಲಿ ಚೇತನ್ ಅವ್ರನ್ನ ಕರ್ಕೊಂಡೋಗಿ ಏನ್ ಕೇಸ್ ಅಂತ ಡೀಟೇಲ್ ಹೇಳೋದಿಲ್ಲ, ಎಲ್ಲಿ ಇಟ್ಟಿದೀವಿ ಹೇಳೋದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಾವು ಬಂದು ನಿಂತಿದ್ದೀವಿ ಅಂತಂದ್ರೆ ನಾವು ನಿಜವಾಗ್ಲೂ ಯೋಚನೆ ಮಾಡಬೇಕು. ಅವ್ರ ಕೈನಲ್ಲಿ ಈ ರಾಜಕೀಯದ ಅಧಿಕಾರ ಇರೋ ಕಾರಣಕ್ಕೋಸ್ಕರ ಅವ್ರು ಇಷ್ಟೆಲ್ಲ ಮಾಡಕ್ ಸಾಧ್ಯ ಆಗ್ತಾ ಇದೆ. ನಾನು ಎಲ್ಲರಲ್ಲೂ ಕೂಡ ಕೈ ಮುಗಿದು ಪ್ರಾರ್ಥನೆ ಮಾಡೋದು, ದಯಮಾಡಿ ಈ ಕೋಮುವಾದಿ ಗೂಂಡಾಗಳು ಅಧಿಕಾರಕ್ಕೆ ಬರದೇ ಇರೋ ರೀತಿಯಲ್ಲಿ ನಾವೆಲ್ಲರೂ ಮುಂದಿನ ದಿವಸದಲ್ಲಿ, ಯಾಕಂದ್ರೆ ಇದರಿಂದನೇ ಅವ್ರಿಗೆ ಇಷ್ಟೆಲ್ಲ ಅನ್ಯಾಯ ಮಾಡಕ್ ಸಾಧ್ಯ ಆಗ್ತಿರುವಾಗ ಆ ಅಸ್ತ್ರವನ್ನೇ ನಾವು ಕಿತ್ಕೋಬೇಕಾಗಿರೋದು. ಆ ಕೋಮುವಾದಿ ಗೂಂಡಾಗಳ ಕೈನಲ್ಲಿ ಅಧಿಕಾರ, ರಾಜಕೀಯ ಅಧಿಕಾರ ಇದೆ ಇರೋ ರೀತಿಯಲ್ಲಿ ನಾವು ಯಾವ ಬೆಲೆಯನ್ನ ತತ್ತಾದ್ರೂ ಕೂಡ ಆ ಒಂದು ಕೆಲಸವನ್ನೇ ನಾವು ಸಾಧ್ಯ ಮಾಡಬೇಕು ಅಂತ ಕೇಳ್ಕೊಳ್ತಾ, ಅದ ನಂತರವೇ ಇವೆಲ್ಲ ಹೋರಾಟಗಳಿಗೆ ಅಂತ್ಯ ಆಗುತ್ತೆ ಹೊರತು ದಿನೇ 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 ಇವತ್ತು